ನನಗೇನು ಗೊತ್ತಾಗ್ತಾನೆ ಇಲ್ಲ, ನಾವೇನ್ ಗೊತ್ತಾಗ ಬಂದಿದೀವಿ, ಇನ್ಮೇಲೆ ತಾನೇ ಗೊತ್ತಾಗೋದು. ಬಂದಿರೋರ್ನ ಮನೆಯೊಳಗೆ ಕರೆಯೋದು ದೊಡ್ಡವ್ರ ಲಕ್ಷಣ. ಇಲ್ದಿದ್ರೆ ಸಣ್ಣ ಮನುಷ್ಯತ್ರ ಬೇಡ ಅಂತ ಹೇಳ್ಬಿಡಿ, ವಾಪಸ್ ಹಂಗೆ ಹೊರಟೋಗ್ಬಿಡ್ತೀವಿ. ಚೇಚೆ, ಹಾಗೆಲ್ಲಾದ್ರೂ ಉಂಟು. ಮತ್ತೆ ನಡೀರಿ ಒಳಗಡೆ ಕೂತ್ಕೊಂಡು ಮಾತಾಡೋಣ. ಅಕ್ಕ, ಬಲಗಾಲ್ ಇಟ್ಕೊಂಡು ಒಳಗೆ ಬಾ. ಆಸೆ ಆಸೆ ಬನ್ನಿ ಬನ್ನಿ. ಅಯ್ಯೋಯ್ಯೋ, ಇದೇನು ಹರ್ಕಲ್ ಚಾಪೆ ಆಸ್ತಾ ಇದ್ದೀರಾ? ನಾವು ನೆಲದ ಮೇಲೆ ಕೂತ್ಕೊಂಡು ಬಿಡ್ತಾ ಇದ್ದೋ. ಪರವಾಗಿಲ್ಲ ಬಿಡಿ, ಕೇಸ್ ಗೆದ್ಮೇಲೆ ಸೋಫಾ ಸೆಟ್ ಟ್ಯಾಕ್ಸಿ ಇವರಂತೆ. ತಟ್ಟೆ ಇಲ್ಲಿಡವಾ. ಅಕ್ಕ, ನಿನ್ ಬಾವನ್ ಪಕ್ಕದಲ್ಲಿ ಕೂತ್ಕೋ. ಕೂತ್ಕೊಳ್ಳಿ ದೇವ್ರು, ಇರ್ಲಿ ಬಿಡಿ, ಪರವಾಗಿಲ್ಲ, ಕೂತ್ಕೊಳ್ಳಿ. ನಾರಾಯಣ ನಾರಾಯಣ ನಾರಾಯಣ. ಹರಕಲು ಚಾಪೆ ಮುರುಕಲು ಮನೆ ಕಿರಕ್ ಮನಸಾದರೂ ಪರವಾಗಿಲ್ಲ, ನಮಗೆ ನೀವು ಮುಖ್ಯ. ನಾರಾಯಣ ದೇವ್ರು, ಇವ್ರ ಬಗ್ಗೆ ಕೇಳಿರ್ಬೋದು, ಜಮೀನ್ದಾರ್ ಧರ್ಮಪ್ಪನವರು ಅಂತ. ಗೊತ್ತು ಗೊತ್ತು, ಬಹಳ ಕೇಳಿದೀನಿ. ಈಕೆ ಜಮೀನ್ದಾರಿಣಿ ಗೌರಮ್ಮ ಅಂತ. ಅವಳ ಹೆಸರಲ್ಲಿ 160 ಎಕರೆ ನೀರಾವರಿ ಜಮೀನ್ ಇದೆ. ನನ್ನ ಕಾಸ ಅಕ್ಕ. ಇವ್ರು ಪಕ್ಕಾ ಮಾಮ. ಲೆಕ್ಕಾಚಾರವಾಗಿ ಹೇಳಬೇಕು ಅಂದ್ರೆ ಅವ್ರ ಅಕೌಂಟೇ ನನ್ನ ಹತ್ರ ಇದೆ. ನನಗಿರೋನೊಬ್ನೇ ಮಗ, ಅವನ ಹೆಸರು ರಾಜ ಅಂತ. ನಿಮ್ ಮಗಳನ್ನ ನಮ್ ಮನೆ ಸೊಸೆ ಮಾಡ್ಕೋಬೇಕು ಅಂತ ಬಂದಿದ್ದೀವಿ. ಇಂಥ ದೊಡ್ಡ ವಿಷಯನ ಎಷ್ಟು ಸುಲಭವಾಗಿ ಹೇಳ್ಬಿಟ್ರಿ. ನಮ್ ಮನೇಲಿ ನೀವು ಕೂತ್ಕೊಳ್ಳೋದಕ್ಕೆ ಹಾಕೋದಿಕ್ಕೆ ಒಳ್ಳೆ ಚಾಪೆ ಕೂಡ ಇಲ್ಲ. ಅಂಥದ್ರಲ್ಲಿ ನಿಮ್ಮಂಥ ಶ್ರೀಮಂತರ ಮನೆಗೆ. ಏಯ್, ನಾನ್ ಯಾವ ಮಹಾಶ್ರೀಮಂತ ಹೇಳಿ? ನನ್ನ ಹತ್ರ ಇರೋದು ಕೇವಲ 160 ಎಕರೆ ಜಮೀನು. ನಾಳೆ ದಿನ ನೀವು ಕೇಸ್ ಗೆದ್ರೆ 500 ಎಕರೆ ಜಮೀನು ಒಡೆಯರ್ ಆಗ್ತೀರಾ? ನೀವು ನಮ್ಗಿಂತ ದೊಡ್ಡ ಆಸ್ತಿವಂತರ ಆಗ್ತೀರಾ? ನಾವು ಬಂದು ಹೆಣ್ ಕೊಡಿ ಅಂತ ಕೇಳಿದ್ರೆ ನೀವೆಲ್ಲಿ ಕೊಡಲ್ವೋ ಅಂತೀರೋ ಅಂತ ಅದಕ್ಕೆ ಇವತ್ತೇ ಬಂದ್ಬಿಟ್ವು. ಕೋರ್ಟ್ ನಲ್ಲಿರೋ ಕೇಸು ಬಸರಿ ಹೋಟೆಲ್ ಇರೋ ಮಗು ತರಹ. ಅದು ಹೊರಗ್ ಬಂದ್ಮೇಲೆ ತಾನೇ ಗಂಡು ಹೆಣ್ಣು ಅಂತ ಗೊತ್ತಾಗೋದು. ಅಯ್ಯೋ ಅಯ್ಯೋ ಅಯ್ಯೋ, ಆ ಕೇಸಿನ ಬಗ್ಗೆ ನೀವ್ಯಾಕೆ ಚಿಂತೆ ಮಾಡ್ತೀರಾ? ಆ ಕೇಸ್ನ ನೀವು 100% ಗೆಲ್ತೀರಾ ಅನ್ನೋ ನಂಬಿಕೆ ನನಗಿದೆ. ನೋಡಿ, ಕೂದ್ಲಿರೋನು ಕೂದ್ಲು ಉದುರುತ್ತಲ್ಲ ಅಂತ ಯೋಚನೆ ಮಾಡ್ಬೇಕು, ಬರೀ ಬೊಕ್ತಲೆ ನೀ ಯಾಕೆ ಯೋಚನೆ ಮಾಡ್ಬೇಕು? ಹಾಗೇನಾದ್ರೂ ಕೂದ್ಲು ಬೆಳೆದ್ರು ಇವ್ರ ಅದನ್ನ ಬೋಳಿಸ್ಬಿಡ್ತಾರ, ನೀವೇನು ಯೋಚನೆ ಮಾಡ್ಬೇಕು. ಕೊದಂಡು ಅಲ್ಲ, ಅದು ನೀವು ಮದುವೆ ಆದ್ಮೇಲೆ ತಿರುಪತಿಗೆ ಒಂದ್ಸಲ ಹೋಗಿ ಬೋಳಿಸ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರಲ್ಲ, ಅದನ್ನ ಸುಮ್ಮನೆ ಜ್ಞಾಪಿಸಿದ ಅಷ್ಟ. ನೀವಿಷ್ಟೆಲ್ಲ ಹೇಳಿದ್ಮೇಲೆ ನಂದೇನಿದೆ, ಆದ್ರೂ ನನ್ನ ಮಗಳನ್ನ ಒಂದ್ ಮಾತು ಕೇಳ್ಬೇಕಲ್ಲ. ಅವ್ರನ್ನೇನ್ ಕೇಳೋದು, ಆಗ್ಲೇ ಇಬ್ರು ಒಬ್ಬರನ್ನೊಬ್ರು ಒಪ್ಪಿ ಅವರಲ್ಲೇ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದು ಗೊತ್ತಾಗೆ ನಾವು ಏನು ನೋಡದೆ ಸೀದಾ ನಿಮ್ ಮನೆಗೆ ಬಂದು ಹುಡುಗಿ ಕೇಳ್ತಿರೋದು. ಅಷ್ಟೇ ಅಲ್ಲ, ಅವ್ರಿಬ್ರು ಒಬ್ರಿಗೊಬ್ರು ಕೈ ಹಿಡ್ಕೊಂಡು ಮನೆ ಬಿಟ್ಟು ಹೋಗಿದ್ರೆ ಇವ್ರ ಮರ್ಯಾದೆ ಬೀದಿ ಪಾಲಕ್ ಬರ್ತಿತ್ತಲ್ಲ ಅಂತ ನಾವೇ ಹುಡುಕೊಂಡು ಬಂದಿದ್ದು. ಸಾರಿ, ಸೀರೆ ಸಿಕ್ಕಾಕೊಂಡ್ಬಿಡ್ತು, ಜಾರ್ ಬಿಟ್ಟೆ. ಪರವಾಗಿಲ್ಲ, ಬಾ ಕೂತ್ಕೋ. ಅಯ್ಯಯ್ಯೋ, ಮುಖ ಎಲ್ಲ ಹಾಲಾಗ್ಬಿಟ್ಟಿದೆ. ಹೌದಾ? ಇದು ನೋಡಿ ನಿನ್ ಏನ್ ಅನ್ಸಲ್ವಾ? ಅಂದ್ರೆ ಬಟ್ಟೆ ತೋರಿಸುವಂತಲ್ಲ ಇದರಿಂದ. ಅತ್ತೆ, ಅಯ್ಯಯ್ಯೋ, ನಾನೇ ಕಾಫಿ ಮಾಡ್ತಿದ್ನಲ್ಲ. ನಾನು ಆಗ್ಲೇ ಮಾಡ್ಬಿಟ್ಟಿದ್ದೀನಿ, ತಗೊಂಡ್ ಹೋಗಿ ನಿನ್ ಗಂಡನ್ ಕೊಡು. ನೀವ್ ಯಾಕತ್ತೆ ಮಾಡಕ್ ಹೋದ್ರೆ? ನಾನೇ ಮಾಡ್ತಿದ್ದೆ. ನಿನ್ ಕೈಯಲ್ಲಿ ಯಾಕಮ್ಮ ಕೆಲಸ ಮಾಡ್ತೀನಿ ನಾನು? ನನಗೆ ಕೆಲಸ ಮಾಡಿ ಮಾಡಿ ಅಭ್ಯಾಸ ಆಗೋಗಿದೆ. ಮಾಡದೇ ಇದ್ರೆ ನನ್ ಕೈಯಲ್ಲಿ ಇರೋಕ್ಕೆ ಆಗಲ್ಲ. ನೀನ್ ಇದನ್ನೆಲ್ಲ ಏನು ಮಾಡ್ಬೇಕಾಗಿಲ್ಲ. ನನ್ ಚಿನ್ನ, ನಿನ್ ಗಂಡನ್ ನೋಡ್ಕೊಳ್ಳೋ ಕೆಲಸ ಒಂದ್ ಮಾಡಿದ್ರೆ ಸಾಕು, ತಗೊಂಡೋಗ್ ಕೊಡು, ಹೋಗಮ್ಮ. ಯೋಚನೆ ಮಾಡಿ ಮಾಡಿ ನೀನ್ ಸಣ್ಗಾಬೇಕು ಅಷ್ಟೇ. ಬರ್ತಾ ಬರ್ತಾ ಹೇಳೋರ್ ಕೇಳೋರ್ ಯಾರು ಇಲ್ದಂಗ ಆಗೋಗ್ಬಿಟ್ರಿ ಮನೆ ಒಳಗೆ. ಅಲ್ಲ, ಇದ್ ಮಾಡು ಇದ್ ಬಿಡು ಅಂತ ಹೇಳೋರೆ ಇಲ್ದಂಗ ಆಗೋಗ್ಬಿಟ್ರಲ್ಲ. ಏನ್ ಬಾವ ಸುಮ್ನೆ ಕೂತ್ಕೊಂಡ್ಬಿಟ್ಟಿದ್ಯಾ? ಆಹಾ, ಅಕ್ಕ ತಮ್ಮ ಯಾವ ನಕ್ಷತ್ರದಲ್ಲಿ ಹುಟ್ಬಿಟ್ರು? ಓಹೋ, ಪಾರಯ್ಯ ಮೋಟರ್ ಸೈಕಲ್ ರೇಸಿನ ದಿವಾನ. ಬಾಬಾ, ಇವತ್ ನಿನ್ ಗೈತೆ ಮಾರಿ ಹಬ್ಬ. ವಿಚಾರ್ಸಕ ಅಲ್ಲ ಕಣೋ, ನಿನಗೇನಾದ್ರೂ ಬುದ್ಧಿಗಿದ್ದೀಯಾ? ಕೂತ್ಕೋ.
ಬಸರಿ ಹುಡುಗಿನ ಮೋಟರ್ ವೆಹಿಕಲ್ ಕರ್ಕೊಂಡು ಹೋಗಿದ್ಯಲ್ಲ ಕುಲ್ಕಿ ಕುಲ್ಕಿ ಮಗುಗೇನಾದ್ರೂ ಆಗ್ಬಿಟ್ರೆ ಏನು ಆಗಲ್ಲಮ್ಮ ಏ ಸುಮ್ಮನಿರು ಹುಷಾರಾಗಿರಮ್ಮ ಇದೇ ಮೊದಲು ಇದೇ ಕೊನೆ ಇನ್ಮೇಲೆ ಹೀಗೆಲ್ಲ ಕರ್ಕೊಂಡು ಹೋಗಬೇಡ ಆಯ್ತು ಅಲ್ಲ ಕಣ ನಡಿಬೇಕಾದ್ರೆ ಹುಷಾರಾಗಿ ನಡಿಬೇಕು ಅಂತಾರೆ ಅಂತದ್ರಲ್ಲಿ ನಿನ್ನ ಮೋಟರ್ ಸೈಕಲ್ ಅಲ್ಲಿ ಕರ್ಕೊಂಡು ಹೋಗಿದ್ಯಲ್ಲ ನಿನ್ನ ಬುದ್ಧಿಗೆ ಏನು ಹೇಳಬೇಕು ಬಸರಿ ಆದವರು ಸೊಟ್ ಸೊಟ್ಟಕ್ಕೆ ನಡೆಯಬಾರದು ನೆಟ್ ನೆಟ್ ನಡೆಯಬೇಕು ಅಂತ ಹೇಳ್ತಾರೆ ಗೊತ್ತಾ ಅಯ್ಯ ನಿನಗೆ ಯಾವ ಅನುಭವ ಇದೆ ಅಂತ ನಿಮಗೆ ಏನು ಬೇಕು ಮಾವಿನ ಹಣ್ಣು ಬೇಕಾ ಸೀಬೆ ಹಣ್ಣು ಬೇಕಾ ಕಿತ್ತಲೆ ಹಣ್ಣು ಬೇಕಾ ಸಂಕೋಚ ಪಟ್ಟುಕೊಳ್ಳದೆ ನಿನಗೆ ಏನು ಬೇಕೋ ಕೇಳಮ್ಮ ನಿನ್ನ ಮಗು ಅಂದ್ರೆ ನಮ್ಮ ಮೊಮ್ಮಗು ಆರೋಗ್ಯವಾಗಿ ಚೆನ್ನಾಗಿರಬೇಕು ಅಯ್ಯ ಬರೀ ಅವರನ್ನೇ ವಿಚಾರಿಸ್ಕೊಟ್ರಾಯ್ತಿರಲ್ಲ ಇದಕ್ಕೆಲ್ಲ ಕಾರಣ ಯಾರು ನಮ್ಮ ರಾಜಣ್ಣ ಅವ್ರನ್ನ ವಿಚಾರಿಸ್ಕೊಳ್ಳೋದು ಯಾರು ಅದಕ್ಕೆ ನಾನಿಲ್ವೇ ರಾಜಣ್ಣ ನಿಮ್ಗೇನು ಬೇಕು ನಿಂಬೆ ಹಣ್ಣು ಬೇಕಾ ಇರಳೆ ಹಣ್ಣು ಬೇಕಾ ಬೇವಿನ ಹಣ್ಣು ಬೇಕಾ ಇದೆಲ್ಲ ಜಾಸ್ತಿ ಆಯ್ತು ಅಂತೀರಾ ಅದ್ ನಾನ್ ಬೇರೆ ಬಾಯ್ ಬಿಟ್ಟು ಲೆಕ್ಕ ಲೆಕ್ಕ ಲೆಕ್ಕನೂ ಇಲ್ಲ ಪುಕ್ಕನೆಲ್ಲ ನಡಿಯಾಚಿ ಮೊದ್ಲು ನಾರಾಯಣ ಮಗು ಹೊರಗಡೆಯಿಂದ ಬಂದಿದೆ ಎಷ್ಟ್ ಜನರ ಕಣ್ಣು ಬಿದ್ದಿದ್ಯೋ ಮೊದಲು ದೃಷ್ಟಿ ತೆಗಿ ನಡಿ ಅಯ್ಯೋ ಮರ್ತೆ ಬಿಟ್ಟು ಏ ನಮ್ಮೂರ್ ಜಂಬ ಜಾಸ್ತಿ ಆಗ್ಬಿಡ್ತಾ ಈ ಮನೆಯಲ್ಲಿ ನನಗಿಂತ ನಿನಗೆ ಗ್ರೇಟ್ ಜಾಸ್ತಿ ಆಗಿದೆ ನಡಿಲಿ ನಡಿಲಿ ಈ ವಿಷಯ ನಮ್ ತಂದೆ ಗೊತ್ತಾದ್ರೆ ಇನ್ನು ಎಷ್ಟು ಸಂತೋಷ ಪಡ್ತಾರೋ